ಶಿಕ್ಷಣ ಅಂದ್ರೆ ವ್ಯಾಪಾರೀಕರಣ ಅನ್ನೋ ಸನ್ನಿವೇಶದಲ್ಲಿ ಶಿಕ್ಷಣ ಅಂತಂದ್ರೆ ಸಂಸ್ಕಾರ ಮತ್ತೆ ಅದೊಂದು ರೀತಿಯ ಸರ್ವಿಸ್ ಅನ್ನೋ ದೆಸೆಯಲ್ಲಿ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ. ಗುರಿಯನ್ನ ಇಟ್ಕೊಂಡು ಬಂದವ್ರಿಗೆ ಒಳ್ಳೆ ಗುರು ಸಿಗ್ತಾರೆ. ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ವ್ಯಕ್ತಿಯನ್ನ ಮಾಡುವಂತ ಸಂಕಲ್ಪದೊಂದಿಗೆ ಇಲ್ಲಿ ಕೆಲಸ ನಡೆಯುತ್ತೆ. ಈ ಕಾಲೇಜಲ್ಲಿ ಓದ್ಬೇಕು ಅಂತ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಈ ಕಡೆ ಮುಖ ಮಾಡಿ ನಿಲ್ತಾರೆ. ಆದ್ರೆ ಇಲ್ಲಿ ಸಾವಿರಾರು ಅಪ್ಲಿಕೇಶನ್ ಬಂದರೂ ಸಹ ಈ ಒಂದು ಕಾಲೇಜಲ್ಲಿ ಅವಕಾಶ ಇರತಕ್ಕಂಥದ್ದು ಕೇವಲ 550 ಮಂದಿಗೆ ಮಾತ್ರ. ನಾಲ್ವರಲ್ಲಿ ಒಬ್ರು ಈ ಕಾಲೇಜಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಫ್ರೀ ಮೆಡಿಕಲ್ ಸೀಟ್ ಅನ್ನ ಪಡೀತಾರೆ. ಶಿಕ್ಷಣ ಜೊತೆಗೆ ಸಂಸ್ಕಾರ, ಅತನ ಜೀವನದಲ್ಲೂ ಸಹ ಮೌಲ್ಯವನ್ನ ಕಲಿಸುವಂತ ಶಿಕ್ಷಣ ಸಂಸ್ಥೆ ಜ್ಞಾನಸುಧಾ ಸಂಸ್ಥೆಯವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ನಾನಿವತ್ತು ದಾರಿದೀಪ ಈ ಕಾರ್ಯಕ್ರಮದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ.